ಇನ್ನು ಸಾಕಷ್ಟು ವೀಕ್ಷಕರು ಸಂದೇಶವನ್ನು ಕಳುಹಿಸಿದ್ದಾರೆ ಅವುಗಳತ್ತ ಗಮನ ಹರಿಸೋಣ ಮೊದಲಿಗೆ ವಾಣಿಶ್ರೀ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ಆರು ಸಾವಿರದ ಒಂಬೈನೂರ ಸಮಯ ಹನ್ನೊಂದು ಗಂಟೆ ರಾತ್ರಿ ಅವರ ಪ್ರಶ್ನೆ ಮದುವೆ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ವಾಣಿಶ್ರೀ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯಾಗಿದೆ ವಿವಾಹ ಸ್ಥಾನ ಆ ಸ್ಥಾನದಲ್ಲಿ ಆಗಿರತಕ್ಕಂಥ ತೊಡಕು ಅಥವಾ ಇರತಕ್ಕಂಥ ಶುಭ ಎರಡನ್ನು ಪರಿಶೀಲಿಸಿಕೊಂಡು ನಾವು ಮುಂದಕ್ಕೆ ಹೋಗಬೇಕು ನೋಡೋಣ ನೋಡಿ ತಮ್ಮದು ಕುಂಭಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನ ಕಳತ್ರ ಸ್ಥಾನದ ಅಧಿಪತಿ ಯಾರಪ್ಪ ಅಂದರೆ ರವಿ ಆ ರವಿ ಪಂಚಮ ಸ್ಥಾನದಲ್ಲಿದ್ದಾನೆ ತ್ರಿಕೋನ ಸ್ಥಾನದಲ್ಲಿ ಸುಖಾಧಿಪತಿಯ ಜೊತೆಗೆ ಪರಸ್ಪರ ಶತ್ರುಗಳು ಅವರಿಬ್ಬರು ಅವರಿಬ್ಬರು ಪಂಚಮ ಸ್ಥಾನದಲ್ಲಿದ್ದಾರೆ ತೊಂದರೆ ಇಲ್ಲ ಯೋಚನೆ ಮಾಡೋದು ಬೇಡ ಆದರೆ ತೊಡಕು ಆ ರವಿಗ್ರಹಕ್ಕಿಂತ ಪ್ರಧಾನವಾಗಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಕಲತ್ರಭೇ ಪಾಪಯುತೇತ ದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಸೂತ್ರ ಹೇಳುತ್ತೆ ಕಲತ್ರಭೇ ಭಾ ಅಂದರೆ ರಾಶಿ ಅಂತ ಕಲತ್ರ ಸ್ಥಾನದಲ್ಲಿ ಪಾಪ ಪಾಪಗ್ರಹಗಳ ಯುತಿ ಅಥವಾ ದೃಷ್ಟಿ ಅದಿದ್ದರೆ ಸ್ವಲ್ಪ ತೊಡಕು ಆ ಭಾವ ಸ್ವಲ್ಪ ತೊಡಕಿಗೆ ಒಳಪಡುತ್ತೆ ಅಂತಕ್ಕಂಥದ್ದು ಆತರ ಏನು ಶಾಸನ ಹೀಗಾಗಿ ಕೇತು ಗ್ರಹ ಶಾಂತಿಯನ್ನು ಮಾಡಿಸ್ಬೇಕು ತಾವು ಆನಂತರದಲ್ಲಿ ಹರಿದ್ರ ಗಣಪತಿ ಹವನ ಇವೆರಡೂ ಕೂಡ ನಿಮ್ಮ ವಿವಾಹಕ್ಕೆ ಅನುಕೂಲ ಉಂಟು ಮಾಡಿಕೊಡುತ್ತೆ ತಾವು ಶೀಘ್ರದಲ್ಲಿ ಇದನ್ನು ಮಾಡಿಸಿ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಗುರುಬಲ ಇದೆ ಈಗ ಹೀಗಾಗಿ ತೊಡಕನ್ನು ನಿವಾರಣೆ ಮಾಡಿಕೊಂಡ್ರೆ ಫಲ ಬಹಳ ಬೇಗ ನಿಮಗೆ ಪ್ರಾಪ್ತವಾಗುತ್ತೆ ಗುರುಬಲ ಇರೋದರಿಂದಾಗಿ ಬೇಗ ಈ ಈ ಒಂದು ತೊಡಕನ್ನು ನಿವಾರಿಸ್ಕೊಳ್ಳಿ ಒಳ್ಳೆಯದಾಗಲಿ ತಮಗೆ ಇನ್ನು ಅರ್ಪಿತಾ ಹರೀಶ್ ಗೌಡ ದಂಪತಿ ಸಂದೇಶವನ್ನು ಕಳುಹಿಸಿದ್ದಾರೆ ಅರ್ಪಿತಾ ಹುಟ್ಟಿದ ದಿನಾಂಕ ಹದಿಮೂರು ಒಂದು ಹುಟ್ಟಿದ ಸಮಯ ಏಳು ಗಂಟೆ ನಿಮಿಷ ಸಂಜೆ ಇನ್ನು ಹರೀಶ್ ಗೌಡ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೈದು ಐದು ಸಾವಿರದ ಒಂಬೈನೂರ ಸಮಯ ಮೂರು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಸಂತಾನದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ದಂಪತಿ ಸಂತಾನದ ಜಾತಕವನ್ನು ಪರಿಶೀಲಿಸೋಣ ನೋಡಿ ಅರ್ಪಿತ ಅವರ ಜಾತಕವನ್ನು ಗಮನಿಸಿದರೆ ನಿಮ್ಮದು ಕರ್ಕಟಕ ಲಗ್ನವಾಗಿದೆ ಲಗ್ನದಿಂದ ಭಾಗ್ಯಸ್ಥಾನ ಪಂಚಮಸ್ಥಾನ ಎರಡನ್ನೂ ಗಮನಿಸ್ಕೊಂಡಾಗ ಈ ಪಂಚಮಾಧಿಪತಿ ಕುಜ ಆರನೇ ಮನೆಯಲ್ಲಿದ್ದಾನೆ ಉಚ್ಛಾಭಿಲಾಷೆ ಆದರೆ ಅವನು ಆರನೇ ಮನೆ ಒಂದು ದುಸ್ಥಾನ ಆದರೆ ಕುಜನಿಗೆ ಆರನೇ ಮನೆ ಬಲಸ್ಥಾನ ಹೀಗಾಗಿ ಆತಂಕ ಬೇಡ ಮತ್ತು ಭಾಗ್ಯಸ್ಥಾನದ ಅಧಿಪತಿ ಗುರು ಆತ ದ್ವಿತೀಯದಲ್ಲಿದ್ದು ಆ ಕುಜನನ್ನು ಪಂಚಮಾಧಿಪತಿಯನ್ನು ವೀಕ್ಷಿಸ್ತಾನೆ ಭಾಗ್ಯಾಧಿಪತಿ ಧನಸ್ಥಾನದಲ್ಲಿ ನಿಂತು ಈ ಪಂಚಮಾಧಿಪತಿಯನ್ನು ವೀಕ್ಷಿಸ್ತಕ್ಕಂಥದ್ದು ಒಂದು ಒಳ್ಳೆಯ ಲಕ್ಷಣ ಕುಟುಂಬ ಸ್ಥಾನದಲ್ಲಿ ಇರ್ತಕ್ಕಂಥ ಗುರುವಿಗೆ ಬಲ ಇದೆ ರವಿ ಕ್ಷೇತ್ರ ಮಿತ್ರಕ್ಷೇತ್ರ ಹೀಗಾಗಿ ನಿಮ್ಮ ಜಾತಕದಲ್ಲಿ ತೊಡಕಿಲ್ಲ ಆದರೆ ಈ ಜಾತಕದಲ್ಲಿ ಆ ಸ್ಥಾನದಲ್ಲಿರ್ತಕ್ಕಂಥ ಕುಜ ರವಿಯುಕ್ತನಾಗಿದ್ದಾನೆ ಆದರೆ ಮೌಢ್ಯನಾಗಿಲ್ಲ ಇದೆಲ್ಲವೂ ಏನಪ್ಪಾ ಹೇಳ್ತಾ ಇದೆ ಅಂತಂದರೆ ಜಾತಕದಲ್ಲಿ ಬಲವಿದೆ ಆ ಬಲವಿರತಕ್ಕಂತಹ ಜಾತಕ ಫಲವನ್ನು ನಿಸ್ಸಂಶಯವಾಗಿ ಕೊಡುತ್ತೆ ಹೀಗಾಗಿ ಚಿಂತೆಬೇಡ ಇನ್ನು ಹರೀಶ್ ಗೌಡ ಅವರ ಜಾತಕವನ್ನು ಪರಿಶೀಲಿಸಿಕೊಂಡ್ರೆ ಪಂಚಮಾಧಿಪತಿಯಾಗಿರತಕ್ಕಂಥವನು ಇಲ್ಲಿ ರವಿಗ್ರಹ ಆ ರವಿ ನಿಮ್ಮ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ ಶತ್ರುವಿನ ಸ್ಥಾನ ಕೊಂಚ ಮಟ್ಟಿಗೆ ಸ್ವಲ್ಪ ಬಲವನ್ನು ಕಳೆದಿದೆ ಆದರೆ ಬಿಂದುಗಳನ್ನು ಗಮನಿಸ್ಕೊಂಡ್ರೆ ರವಿ ಗುರು ಎರಡೂ ಗ್ರಹಗಳು ಐದು ಗುರು ಐದು ಬಿಂದುವನ್ನು ತೆಗೆದುಕೊಂಡ್ರೆ ರವಿ ನಾಲ್ಕು ಬಿಂದುವನ್ನು ತೆಗೆದುಕೊಂಡಿದ್ದಾನೆ ಪಂಚಮ ಸ್ಥಾನದಲ್ಲಿ ಅಷ್ಟಕ ವರ್ಗವನ್ನು ಗಮನಿಸ್ಕೊಳ್ಬೇಕು ಬಹಳ ಆ ಫಲ ನಮಗೆ ನಿಜಕ್ಕೂ ಸಂದಾಯವಾಗುತ್ತಾ ಫಲ ನಾವು ಅನುಭವಿಸ್ತೀವ ಇದರ ಬಗ್ಗೆ ಚಿಂತನೆ ಮಾಡಬೇಕಾಯಿತು ಹೀಗಾಗಿ ಅಷ್ಟಕ ವರ್ಗದಲ್ಲಿ ಬಹಳ ಚೆನ್ನಾಗಿದೆ ಆತಂಕ ಬೇಡ ನೋಡಿ ಒಂದು ಸರಳವಾದ ಪರಿಹಾರ ಇದೆ ಏನಪ್ಪ ಅಂದರೆ ಕೃಷ್ಣ ಸನ್ನಿಧಾನದಲ್ಲಿ ಕೃಷ್ಣನಿಗೆ ಬೆಣ್ಣೆಯ ಅಲಂಕಾರವನ್ನು ಮಾಡಿಸಿ ಅದನ್ನು ಪ್ರಸಾದ ರೂಪದಲ್ಲಿ ಇಬ್ಬರು ತೆಗೆದುಕೊಳ್ಳಿ ಅದು ತುಂಬ ಅನುಕೂಲವಾಗುತ್ತೆ ಅದರಿಂದ ನಿಮಗೆ ನಿಮ್ಮ ನಿರೀಕ್ಷಿತ ಫಲ ಖಂಡಿತ ಸಿಗುತ್ತೆ ಕೃಷ್ಣ ಪ್ರಾರ್ಥನೆಯಿಂದ ಅಥವಾ ಸಾಧ್ಯವಾದರೆ ಸಂತಾನ ಗೋಪಾಲ ಕೃಷ್ಣನ ಆರಾಧನೆ ಹವನ ಇತ್ಯಾದಿಗಳನ್ನು ತಾವು ಮಾಡಿಸ್ಬಹುದು ಅದರಿಂದ ಒಳ್ಳೆಯ ಫಲ ಇದೆ ಯೋಚನೆ ಮಾಡೋದು ಬೇಡ ಒಳ್ಳೆಯದಾಗುತ್ತೆ ಮಾಧವ ಅವರು ಕುಮಟಾದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಮಾಧವ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆ ಆಗಿದೆ ನೋಡೋಣ ನಿಮ್ಮ ಜಾತಕದಲ್ಲಿ ಆ ಕಲತ್ರ ಸ್ಥಾನ ವಿವಾಹ ಸ್ಥಾನದ ಅಧಿಪತಿ ಯಾರು ಆತನ ಬಲಾಬಲ ಏನು ಗಮನಿಸೋಣ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ಕುಜ ಆರನೇ ಮನೆಯಲ್ಲಿದ್ದಾನೆ ಆರನೇ ಮನೆಯಲ್ಲಿ ಆಗಲೇ ಹೇಳಿದೆ ನಾನು ಒಂದು ಜಾತಕಕ್ಕೆ ಆರನೇ ಮನೆಯಲ್ಲಿ ಇರತಕ್ಕಂಥ ಕುಜನಿಗೆ ಬಲ ಇರ್ತದೆ ಹೀಗಾಗಿ ಇಲ್ಲೂ ಕೂಡ ಬಲವಿದೆ ಆತಂಕ ಬೇಡ ಅದು ಮಿತ್ರ ಸ್ಥಾನವೇ ಆಗಿದೆ ನಿಮ್ಮ ಈ ಲಗ್ನಾಧಿಪತಿ ಶುಕ್ರ ಅವನು ನೀಚ ಸ್ಥಾನದಲ್ಲಿದ್ದಾನೆ ಅದು ಕೊಂಚ ಮಟ್ಟಿಗೆ ತೊಡಕನ್ನು ಸೂಚಿಸ್ತಾ ಇದೆ ಮತ್ತು ಚಂದ್ರಾತ್ ಅಷ್ಟಮದಲ್ಲಿ ರಾಹು ಇರತಕ್ಕಂಥದ್ದು ಅದನ್ನು ಕೂಡ ಗಮನಿಸ್ಕೊಳ್ಬೇಕು ಲಗ್ನಾಥ್ ಚಂದ್ರಾತ್ ಪ್ರಧಾನವಾಗಿ ಗಮನಿಸಬೇಕು ಹೀಗಾಗಿ ರಾಹುಗ್ರಹ ಶಾಂತಿಯನ್ನು ಮತ್ತು ಕುಜ ಶಾಂತಿಯನ್ನು ಕುಜನ ಶಾಂತಿ ಯಾಕಪ್ಪ ಅಂತಂದರೆ ಆತನೇ ಸಪ್ತಮಾಧಿಪತಿ ಹೀಗಾಗಿ ಅವನ ಅನುಗ್ರಹವೂ ಬೇಕು ಹೀಗಾಗಿ ರಾಹು ಕುಜ ಎರಡು ಗ್ರಹಗಳ ಶಾಂತಿಯನ್ನು ಮಾಡಿಸೋದು ತುಂಬ ಬಲ ಇದನ್ನು ಮಾಡಿಸಿದ ನಂತರದಲ್ಲಿ ಅನುಕೂಲ ಇದೆ ಶುಕ್ರನ ದಶೆ ಶುಕ್ರ ಭುಕ್ತ ನಡೀತಾ ಇದೆ ಶುಕ್ರಸ್ತಪೋವ ತನುನಾಥ ಭಾಂಜ ತ್ರಿಕೋಣ ಮಾಯಾತಿ ತದಾ ಅಂತ ಸೂತ್ರ ಹೀಗಾಗಿ ಶುಕ್ರನ ಕಾಲಗಳಲ್ಲಿ ದಶಾಭಕ್ತಿ ಕಾಲಗಳಲ್ಲಿ ವಿವಾಹ ಸಿದ್ಧಿ ಆಗುತ್ತೆ ತೊಡಕನ್ನು ನಿವಾರಣೆ ಮಾಡಿಕೊಳ್ಳಿ ಗ್ರಹಶಾಂತಿ ಮಾಡಿಸಿ ಒಳ್ಳೆಯದಾಗಲಿ ಲಕ್ಷ್ಮೀಶ್ರೀ ಅವರು ಮೈಸೂರಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಏಳು ಸಮಯ ಹತ್ತು ಗಂಟೆ ಐವತ್ತೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಲಕ್ಷ್ಮೀಶ್ರೀ ಅವರ ಪ್ರಶ್ನೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯಾಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಸಿಂಹಲಗ್ನವಾಗಿದೆ ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಗುರು ಆತ ಚತುರ್ಥದಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ದ್ವಿತೀಯಾಧಿಪತಿ ಬುಧ ಕೂಡ ಲಾಭದಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಇವೆಲ್ಲ ಒಳ್ಳೆಯ ಲಕ್ಷಣ ನಿಮ್ಮ ಜಾತಕದಲ್ಲಿ ಈಗ ಪ್ರಸ್ತುತ ರವಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಚಂದ್ರನ ಭಕ್ತಿ ಚೆನ್ನಾಗಿದೆ ಯೋಚನೆ ಮಾಡೋದು ಬೇಡ ನೀವು ಅಕೌಂಟ್ಸ್ಗೆ ಸಂಬಂಧಿಸಿದ ಹಾಗೆ ನಾವು ಯಾವುದನ್ನು ಫೈನಾನ್ಸ್ ರಿಲೇಟೆಡ್ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮುಂದುವರಿಯೋದ್ರಿಂದ ತುಂಬ ತುಂಬ ಆಗುತ್ತೆ ಬುಧನ ಬಲದಿಂದಾಗಿ ಧನ ಹಣ ಹರಿದು ಬರುತ್ತೆ ಹೀಗಾಗಿ ನೀವು ಬಿ ಕಾಮ್ ಎಮ್ ಕಾಮ್ ಅಥವಾ ಅದಕ್ಕೆ ಬೇಕಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೋರ್ಸುಗಳು ಸಿ ಆಗಿರಬಹುದು ಇತ್ಯಾದಿ ಫೈನಾನ್ಸ್ ರಿಲೇಟೆಡ್ ಯಾವುದೂ ಆಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ವೇಣುಗೋಪಾಲ್ ಅವರು ರಾಯಚೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಒಂದು ಸಾವಿರದ ಒಂಬೈನೂರ ಸಮಯ ಆರು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ವೇಣುಗೋಪಾಲ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆಯನ್ನು ಕಳಿಸಿಕೊಟ್ಟಿದ್ದೀರಾ ಕರ್ಮಾಧಿಪತಿ ಯಾರು ಆತನ ಬಲ ಏನು ಇವುಗಳ ಮೇಲೆ ಆ ಫಲ ನಿರ್ಣಯವಾಗಿರುತ್ತೆ ಅದನ್ನೇ ನೋಡೋದಾದ್ರೆ ನೋಡಿ ತಮ್ಮದು ಧನು ಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಬುಧ ಆತ ವ್ಯಯಸ್ಥಾನದಲ್ಲಿದ್ದಾನೆ ಈ ವ್ಯಯದ ಬುಧನಿಂದಾಗಿ ಎಂಥ ಫಲ ಅಂತಂದರೆ ರಾಜ್ಯೇಶ ವ್ಯಯಭಾವಸ್ಥೆ ತಸ್ಯ ರಾಜ್ಯ ವ್ಯಯ ಅಂತ ಹೇಳುತ್ತೆ ಅಲ್ಲಿ ಅತಿಯಾದ ಖರ್ಚು ಉಂಟಾಗುತ್ತೆ ಖರ್ಚು ಅಂದರೆ ನಷ್ಟ ಅಂತ ಅರ್ಥ ಹೀಗಾಗಿ ವೃತ್ತಿ ಸಂಬಂಧಿಯ ಅಧಿಪತಿ ಬಲಹೀನನಾಗಿದ್ದಾಗ ಆ ಭಾವಕ್ಕೆ ಸಂಬಂಧಿಸಿರ್ತಕ್ಕಂಥ ನಷ್ಟವಾಗುತ್ತೆ ತಸ್ಯ ರಾಜಗೃಹೇ ವ್ಯಯ ಅಂತ ಆದರೆ ನಿಮ್ಮ ಜಾತಕದಲ್ಲಿ ಒಂದು ಬಲ ಇದೆ ಏನದು ಅಂದರೆ ಲಗ್ನಾಧಿಪತಿ ಭಾಗ್ಯದಲ್ಲಿರ್ತಕ್ಕಂಥದ್ದು ಶುಭಗ್ರಹ ಶುಭ ಸ್ಥಾನದಲ್ಲಿದ್ದರೆ ಅದು ಬಹಳ ಒಳ್ಳೆಯದು ಗುರು ಅದರಲ್ಲೂ ಬಲವಾಗಿರ್ತಕ್ಕಂಥವನ್ನ ಏನಪ್ಪ ಮಾಡ್ತಾನೆ ಅಂದರೆ ಆತ ಈ ಶುಭೇ ಅರ್ಥ ಸುತವಾನ್ ಸ್ಯಾ ಧರ್ಮೋತ್ಸುಕ ಅಂತ ಹೇಳುತ್ತೆ ಅರ್ಥ ಹಣ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ನಿಮಗೆ ಶುಭ ಕಾರ್ಯಗಳ ದೇವತಾ ಉಪಾಸನೆಗಳಿಂದಾಗಿ ಹೆಚ್ಚಿನ ಅನುಕೂಲ ದೈವಾನುಕೂಲದಿಂದಾಗಿ ಸಹಾಯವಾಗುತ್ತೆ ಅಂತ ಈ ಜಾತಕ ಹೇಳ್ತಾ ಇದೆ ಹೀಗಾಗಿ ಕಂಗಾಲ ಬೇಡ ಶನೇಶ್ಚರ ಧನಸ್ಥಾನದಲ್ಲಿ ಧನಾಧಿಪತಿ ಇದ್ದಾಗ ಧನ ಸಮೃದ್ಧವಾಗುತ್ತೆ ಧನಮಾನ್ ಅಂತ ಹೇಳ್ತಾರೆ ಇವೆಲ್ಲ ಲಕ್ಷಣಗಳಿಂದಾವೆ ಪ್ರಸ್ತುತ ದಶಾಕಾಲ ತಮಗೆ ಶುಕ್ರನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಭುಕ್ತಿ ಪ್ರಾರಂಭವಾಗಿದೆ ಚಂದ್ರನಿಗೆ ಬಲವಿಲ್ಲ ಹೀಗಾಗಿ ಅಮ್ಮನವರು ಪ್ರಾರ್ಥನೆ ಮಾಡ್ತಾ ಬನ್ನಿ ಅದು ವೃತ್ತಿಯಲ್ಲಿ ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ ಅಮ್ಮನವರ ಪ್ರಾರ್ಥನೆ ಅಂದರೆ ಅಮ್ನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡ್ತಕ್ಕಂಥದ್ದು ಪ್ರತಿ ಸೋಮವಾರ ಪ್ರತಿ ಸೋಮವಾರ ಸೋಮವಾರ ಕ್ಷೀರ ಸಮರ್ಪಣೆ ಮಾಡಿ ಅಮ್ನವರ ಸನ್ನಿಧಾನಕ್ಕೆ ಯಾವುದಾದ್ರೂ ಆಗಬಹುದು ಮತ್ತು ಯಾದವೀ ಸರ್ವಭೂತು ವೃತ್ತಿರೂಪೇಣ ಸಂಸ್ಥಿತ ನಮಸ್ತ ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಹದಿನಾರು ಬಾರಿ ಆದರೂ ಹೇಳಿಕೊಳ್ಳಿ ಖಂಡಿತ ಅನುಕೂಲ ಆಗುತ್ತೆ ಆತಂಕ ಬೇಡ ಒಳ್ಳೆಯದಾಗಲಿ ಇನ್ನು ಸಾಕಷ್ಟು ವೀಕ್ಷಕರು ಸಂದೇಶವನ್ನು ಕಳುಹಿಸಿದ್ದಾರೆ ಅವುಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಾಪ್ ಮೂಲಕ ಕಳುಹಿಸಿಕೊಡಬೇಕಾಗತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್